ये खोखली छत और टूटी हुई दीवारें गुलबर्गा डिस्ट्रिक्ट अफजलपुर तालुका के एक सरकारी स्कूल की हैं, जहां 200 के करीब बच्चे डर के माहौल में तालीम हासिल कर रहे हैं। इस स्कूल में बच्चों के अलावा प्रिंसिपल को मिलाकर कुल 6 टीचर्स हैं। टीचर्स और तमाम स्टूडेंट्स हर रोज इस डर में जी रहे हैं कि न जाने कब इस स्कूल की छत और दीवारें गिर जाएंगी और ये अपनी जान गंवा देंगे। गाँव वालों ने इस स्कूल की हालत को देख कई बार शिकायत करते हुए दोबारा नई स्कूल बनाने की दरख्वास्त की, पर कोई फायदा नहीं हुआ। अफजलपुर MLA MY पाटिल और एजुकेशन डिपार्टमेंट के जिम्मेदार लगातार शिकायत करने के बावजूद नज़रअंदाज कर रहे हैं। अगर कोई हादसे में यहां जाने नुकसान हुआ तो MLA MY पाटिल और एजुकेशन डिपार्टमेंट के ऑफिशियल्स के साथ कर्नाटका हुकूमत इसकी असल जिम्मेदार होगी। ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೌರ್ಗಿ ಬಿಯ ಮುಖ್ಯ ಗುರುಗಳಾಗಿದ್ದು, ನಮ್ಮ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಹೇಳುವುದಾದರೆ, ನಮ್ಮ ಶಾಲೆಯ ಕಟ್ಟಡ ಸಂಪೂರ್ಣ ದುಸ್ಥಿತಿಯಲ್ಲಿದ್ದು ಮಕ್ಕಳಿಗೆ ಅಪಾಯದ ಸ್ಥಿತಿಯಲ್ಲಿರುವುದರಿಂದ ಈ ಕಟ್ಟಡವನ್ನು ನೆಲಸಮಗೊಳಿಸುವ ಕುರಿತು ನಾನು ಹಾಗೂ ನಮ್ಮ SDMC ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡಿ ಏನಪ್ಪಾ ಅಂತಂದರೆ, ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಾದಂಥ ಗ್ರಾಮ ಪಂಚಾಯಿತಿ ನಂದರ್ಗಕ್ಕೂ ಹಾಗೂ ತಾಲೂಕಾ ಪಂಚಾಯಿತಿ ಅಫಜಲ್ಪುರ್ ಇವರಿಗೆ ಕಟ್ಟಡವನ್ನು ಶೀತಲಗೊಂಡು ಕಟ್ಟಡವನ್ನು ಪರಿಶೀಲನೆ ಮಾಡಿ ನೆಲಸಮಗೊಳಿಸುವ ಕುರಿತು ಮಾಹಿತಿಯನ್ನು ಏನಪ್ಪಾ ಅಂದ್ರೆ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಮುಖ್ಯವಾಗಿ ಇನ್ನೂ ನಮ್ಮ ಶಾಲೆಯ ಸಮಸ್ಯೆಗಳು ಹೇಳಬೇಕಾದ್ರೆ, ಮುಖ್ಯವಾಗಿ ಶಾಲೆಗೆ ಏನಪ್ಪಾ ಅಂದ್ರೆ ಕಂಪೌಂಡದ ಕೊರತೆ ಇಲ್ಲ, ಒಟ್ಟಾರೆ ಕಂಪೌಂಡ್ ವ್ಯವಸ್ಥೆ ಇರುವುದಿಲ್ಲ. ಕಂಪೌಂಡ್ ವ್ಯವಸ್ಥೆ ಇಲ್ಲದ ಕಾರಣ ಈಗಾಗಲೇ ಶಾಲೆ 2023 ಮತ್ತು 24ನೇ ಸಾಲಿನಲ್ಲಿ ಒಂದು ಬಾರಿ ಕಳ್ಳತನವಾಗಿದೆ. ಅದೇ ರೀತಿಯಾಗಿ ಪ್ರತಿ ಬಾರಿನೂ ಕೂಡ ಏನಪ್ಪಾ ಅಂತಂದ್ರೆ ವರ್ಷದಲ್ಲಿ ಒಂದು ಬಾರಿಯೋ ಅಥವಾ ಎರಡು ಬಾರಿ ಶಾಲೆ ನಿರಂತರವಾಗಿ ಕಳ್ಳತನ ಆಗುತ್ತಿರುವುದರಿಂದ ನಮಗೇನಪ್ಪ ಅಂದ್ರೆ ಮಕ್ಕಳ ಆಹಾರ ಧಾನ್ಯಗಳು, ದವಸ ಧಾನ್ಯಗಳಿಗೆ ಏನಪ್ಪಾ ಸುರಕ್ಷಿತವಾಗಿಡಲು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಮುಖ್ಯವಾಗಿ ಏನಪ್ಪಾ ಅಂತ ಕೇಳಿದ್ರೆ, ಶಾಲೆಯ ಕಟ್ಟಡ ಅವ್ಯವಸ್ಥೆ ಇರುವುದರಿಂದ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಏನಪ್ಪಾ ಅಂದ್ರೆ ಕ್ಲಾಸ್ರೂಮ್ನಲ್ಲಿ ಕುಳಿತು ಪಾಠವನ್ನು ಕೇಳಲು ಭಯಪಡ್ತಾ ಇದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥ ಬಲವಾದಂಥ ಒಂದು ನಂಬಿಕೆಯ ಮೇಲೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೇವೆ. ಮುಖ್ಯವಾಗಿ ಇನ್ನೊಂದು ಹೇಳಬೇಕಾದ್ರೆ, ಶಾಲೆಯ ಪಕ್ಕದಲ್ಲಿ ಏನಪ್ಪಾ ಅಂದರೆ ಬೋರಿ ಹಳ್ಳ ಅಂತಕ್ಕಂಥ ಒಂದು ಹಳ್ಳವನ್ನು ಹರಿತಿದೆ. ಕಂಪೌಂಡದ ಸುರಕ್ಷತೆ ಇಲ್ಲ ಕಾರಣ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಏನಾದರೂ ಆಗ್ತದೆ ಅಂತಕ್ಕಂಥ ಭಯವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಇನ್ನೊಂದು ಹೇಳಬೇಕಪ್ಪ ಅದಕ್ಕಾದ್ರೆ, ಮುಖ್ಯವಾಗಿ ಮೊದಲು ಆ ಶಾಲೆಯ ಆಡಳಿತ ವ್ಯವಸ್ಥೆ ಅದು ಸಂಪೂರ್ಣ ಸುರಕ್ಷತೆ ಅನ್ಬೇಕಾದ್ರೆ ಶಾಲೆಗೆ ಕಂಪೌಂಡವನ್ನು ಮಾಡಿಕೊಡಬೇಕಾಗಿ ತಮ್ಮ ನ್ಯೂಸ್ ಚಾನೆಲ್ ಮುಖಾಂತರ ತಮ್ಮಲ್ಲಿ ನಾನು ಏನಪ್ಪಾ ಅಂತಂದರೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ.